ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು ಈ ದಿನದ ಸತ್ಯವೇದ ಅಧ್ಯಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ ನಾಲ್ಕು ಪುಟ ಅರವತ್ತ ಮೂರರಿಂದ ಅರವತ್ತ ಆರರವರೆಗೆ ಪ್ರಕೃತ ಸ್ವರೂಪವಲ್ಲ ಎ ಫಿಸಿಕಲ್ ಇಮೇಜ್ ದೇವರ ಸ್ವರೂಪದಲ್ಲಿ ಎಂದರೆ ದೈಹಿಕ ಸ್ವರೂಪವಲ್ಲ ಫಿಸಿಕಲ್ ಇಮೇಜ್ ಆಫ್ ಗಾಡ್ ಆದರೆ ನೈತಿಕ ಮಾರಲ್ ಮತ್ತು ಭೌತಿಕ ಸ್ವರೂಪ ಎಂಬುದು ಮನುಷ್ಯನು ಒಳ್ಳೆಯದನ್ನು ಕೆಟ್ಟದನ್ನು ತಿಳಿದವನಾಗಿದ್ದಾನೆ ಮತ್ತು ಆತನಿಗೆ ಪರ್ಯಾಲೋಚನಾ ಶಕ್ತಿ ಮತ್ತು ಬುದ್ಧಿಶಕ್ತಿಗಳಿವೆ ಆದರೆ ಮಾನವನು ತನ್ನ ಸೃಷ್ಟಿಕರ್ತನಿಗಿಂತಲೂ ಉನ್ನತ ಮಟ್ಟದಲ್ಲಿ ಪರ್ಯಾಲೋಚಿಸುವಷ್ಟು ಶಕ್ತನಲ್ಲ ಆತನ ವಿವೇಚನಾ ಶಕ್ತಿಗೆ ಒಂದು ಮಿತಿ ಇದೆ ಮತ್ತು ಅದು ಈ ಲೋಕಕ್ಕೆ ಸಂಬಂಧಪಟ್ಟ ವ್ಯವಹಾರಕ್ಕೆ ಮಾತ್ರ ಅನ್ವಯಿಸುವ ಪ್ರಮಾಣದಲ್ಲಿದೆ ಮನುಷ್ಯನನ್ನು ಕುರಿತು ದೇವರು ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿನ್ನ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಯಶಯ ಇವತ್ತೈದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಎಂದು ಹೇಳುತ್ತಾನೆ ಆದರೆ ಮನುಷ್ಯನಿಗೆ ದೇವರೊಂದಿಗೆ ಇರುವ ತನ್ನ ಸಂಬಂಧದ ವಿಷಯವಾಗಿ ಕುರಿತು ಆಲೋಚಿಸುವಷ್ಟು ಸಾಮರ್ಥ್ಯವಿದೆ ಈ ರೀತಿಯಾಗಿ ಆಲೋಚಿಸುವುದಕ್ಕೆ ದೇವರು ಹೀಗೆ ಕರೆಯುತ್ತಾನೆ ಬನ್ನಿರಿ ವಾದಿಸುವ ಎಂದು ಯಹುವನು ಅನ್ನುತ್ತಾನೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣಿಯಂತೆ ಬೆಳಗಾಗುವವು ಏಷಾಯ ಒಂದನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ತನ್ನ ಜೀವದ ಜೀವನದಲ್ಲಿನ ತೊಡಕುಗಳನ್ನು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ವಿವೇಚಿಸುವ ಶಕ್ತಿ ಮಾನವರಿಗಿರುವುದು ಆದರೆ ಇಂಥ ಒಂದು ಶಕ್ತಿಯು ಅವನ ಹುಟ್ಟರಿವಿನಿಂದ ಬಂದದ್ದಲ್ಲ ಇಂತಹ ಒಂದು ವಿವೇಚನಾ ಶಕ್ತಿಯು ಅನೇಕ ರೀತಿಯಲ್ಲಿ ವ್ಯಕ್ತವಾಗುವುದು ಮಾನವ ಜನಾಂಗದ ಆದಿಯಲ್ಲೇ ನಡೆದಂಥ ಒಂದು ಅನುಭವದಲ್ಲಿ ಇದನ್ನು ನಾವು ಕಾಣಬಹುದು ನಮ್ಮ ಆದಿ ತಂದೆ ತಾಯಿಗಳು ದೇವರಿಗೆ ಅವಿಧೇಯರಾಗಿ ನಡೆದುಕೊಂಡ ತಕ್ಷಣವೇ ಅವರ ಮನಸ್ಸಿನಲ್ಲಿ ನಾವು ಅಪರಾಧಿಗಳೆಂದು ತಿಳಿದುಕೊಂಡರು ಮತ್ತು ಅವರಿಗೆ ಅನುಭವವಾಯಿತು ಅವರು ತಮ್ಮ ಮಾನವನ್ನು ಮುಚ್ಚಿಕೊಳ್ಳಲು ಎಲೆಗಳನ್ನು ಉಪಯೋಗಿಸಿಕೊಂಡರು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ಉಡುಪುಗಳನ್ನು ಧರಿಸಿಕೊಂಡರು ಎಂದರ್ಥ ಅದಾಮನಿಗಾಗಲಿ ಹವಲಿಗಾಗಲಿ ಬಟ್ಟೆ ನೇಯುವುದರ ಅಥವಾ ಉಡುಪುಗಳನ್ನು ತಯಾರಿಸುವ ವೃತ್ತಿಯ ಅನುಭವವಿರಲಿಲ್ಲ ಆದರೂ ದೇವರ ಉದ್ಯಾನವನವಾದ ಏದೇನ್ ತೋಟದಲ್ಲಿದ್ದ ಇತರ ಅನೇಕ ಪ್ರಾಣಿಗಳು ತಮ್ಮ ಬೆತ್ತಲೆಯನ್ನು ಮುಚ್ಚಿಕೊಳ್ಳಲು ಎಂದೂ ಯೋಚಿಸಲಿಲ್ಲ ಆದರೆ ಸೃಷ್ಟಿಕರ್ತನಾದ ದೇವರೇ ಅವುಗಳಿಗೆಲ್ಲ ಕಾಪಾಡತಕ್ಕ ಒಂದು ವರ ಕವಚವನ್ನು ಒದಿಸಿದನು ಆದರೆ ದೇವರಿಂದ ತಕ್ಕ ಜ್ಞಾನವನ್ನು ಪಡೆದಿರುವ ಮನುಷ್ಯನು ತನ್ನ ಉಡುಪುಗಳನ್ನು ತಾನೇ ತಯಾರಿಸಿಕೊಂಡು ತನ್ ತನ್ನ ಮಾನವನ ಮಾನವನ್ನು ಮುಚ್ಚಿಕೊಳ್ಳುತ್ತಾನೆ ಮನುಷ್ಯನು ಅನಂತರ ಉಪಕರಣಗಳನ್ನು ತಯಾರಿಸಿ ಅವುಗಳನ್ನು ತನ್ನ ಅನುಕೂಲಕ್ಕಾಗಿ ಉಪಯೋಗಿಸುವುದಕ್ಕೆ ಪ್ರಾರಂಭಿಸಿದನು ಆದರೆ ಕೀಳು ಸೃಷ್ಟಿಗಳಾದ ಪ್ರಾಣಿಗಳಿಗೆ ಇದರ ವಿಷಯದಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ ಮತ್ತು ಅವುಗಳನ್ನು ನೋಡಿಕೊಳ್ಳುವ ಬುದ್ಧಿಶಕ್ತಿಯೂ ಅವುಗಳಿಗಿರಲಿಲ್ಲ ಪ್ರಾಚೀನ ಕಾಲದ ವಸ್ತು ಶೋಧಕರ ಶೋಧನೆಗಳ ಪರಿಣಾಮವಾಗಿ ಪ್ರಥಮವಾಗಿ ತಿಳಿದು ಬಂದಿರುವಂತೆ ಮನುಷ್ಯರು ಉಪಕರಣಗಳನ್ನು ಟೂಲ್ಸ್ ತಯಾರಿಸ್ ತಯಾರಿ ಮಾಡಿ ಬಳಸುತ್ತಿದ್ದರು ಎಂಬುದಾಗಿ ತಿಳಿದು ಬಂದಿದೆ ಮನುಷ್ಯನಲ್ಲಿ ಮತ್ತು ಪ್ರಾಣಿಗಳಲ್ಲಿ ಇರುವ ಒಂದು ವ್ಯತ್ಯಾಸವು ಈ ಕಾಲದಲ್ಲಿ ಇನ್ನೂ ವಿಶೇಷವಾದ ರೀತಿಯಲ್ಲಿ ಕಾಣಬರುತ್ತದೆ ಈಗಿನ ಕಾಲದಲ್ಲಿ ನಾವು ಉಪಯೋಗಿಸುತ್ತಿರುವ ಎಲ್ಲ ವಿಧವಾದ ಬುದ್ಧಿಗೆ ತೋಚಿದಷ್ಟು ತೊಡಕುಳ್ಳ ರಚನೆಯ ಉಪಕರಣಗಳನ್ನು ಮತ್ತು ಇನ್ನು ಅತ್ಯಂತ ಆಶ್ಚರ್ಯಕರವಾದ ರೀತಿಯಲ್ಲಿ ತಯಾರಿಸಿರುವ ಆಧುನಿಕ ಯಂತ್ರೋಪಕರಣಗಳನ್ನು ಗಮನಿಸುವುದಾದರೆ ಮನುಷ್ಯನ ಕೀಳು ಸೃಷ್ಟಿಗಳಾದ ಎಲ್ಲಾ ಪ್ರಾಣಿಗಳಿಗಿಂತಲೂ ಎಷ್ಟೋ ಭಾಗ ಮೇಲ್ಪಟ್ಟದ್ದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾನೆ ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿಯುವುದು ಅಧಿಕ ಜ್ಞಾನವುಳ್ಳ ಮನುಷ್ಯನು ತನ್ನ ಪ್ರಯೋಜನಕ್ಕಾಗಿ ಅನೇಕ ಆಶ್ಚರ್ಯಕರವಾದ ಉಪಕರಣಗಳನ್ನು ಕಂಡುಹಿಡಿದಿದ್ದಾನೆ ಮತ್ತು ಕಂಡುಹಿಡಿಯುತ್ತಲೇ ಇದ್ದಾನೆ ಆಧುನಿಕ ಪ್ರಯಾಣದ ಸೌಕರ್ಯಗಳು ವ್ಯವಹಾರಿಕ ವ್ಯವಸ್ಥೆ ಸಮಾಚಾರಗಳನ್ನು ಲೋಕದ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಅತಿ ಶೀಘ್ರದಲ್ಲಿ ರವಾನಿಸುವ ಕ್ರಮ ಮತ್ತು ಕೈಗಾರಿಕಾ ಸಾಮಗ್ರಿಗಳನ್ನು ತಯಾರು ಮಾಡುವುದು ಇತ್ಯಾದಿಗಳಲ್ಲಿ ನಾವು ಪ್ರತಿದಿನ ಒಂದನ್ನೊಂದು ಅದ್ಭುತಗಳನ್ನು ಕೇಳುತ್ತಲೇ ಇದ್ದೇವೆ ಆದರೆ ಒಂದು ಹಂದಿಯನ್ನು ಗಮನಿಸಿದರೆ ಅದರಲ್ಲಿ ನಮಗೆ ಯಾವ ವ್ಯತ್ಯಾಸವೂ ಕಾಣಬರದೆ ಅದು ಇನ್ನು ಗುರುಗುಟ್ಟುತ್ತಾ ಇರುವುದು ಮಾನವರಲ್ಲಿರುವ ವಿವೇಚನಾಶಕ್ತಿ ಯೋಚನೆಗಳನ್ನು ರಚಿಸುವುದರಲ್ಲಿ ಜಾಣ್ಮೆ ಮತ್ತು ಸಂಶೋಧನೆಗಳನ್ನು ನಡೆಸುವ ಸಾಮರ್ಥ್ಯ ಇಲ್ಲವನ್ನು ಇವೆಲ್ಲವನ್ನು ನಾವು ನೋಡುವುದಾದರೆ ಅವನು ದೈವ ಸ್ವರೂಪದಲ್ಲಿ ಉಂಟಾಗಿರುವುದಕ್ಕೆ ಬಲವಾದ ಆಧಾರಗಳನ್ನು ನೀಡುತ್ತದೆ ಪ್ರಾಣಿವರ್ಗದಲ್ಲಿ ಅತ್ಯಂತ ಮೇಲಾದ ಜೀವಿ ಎನಿಸಿಕೊಂಡಿರುವ ಕೋತಿಗಳಿಗೆ ಸಂಗೀತದ ಗಂಧವಿಲ್ಲ ಎಂಬುದಾಗಿ ಕೆಲವರು ಅಭಿಪ್ರಾಯಪಟ್ಟು ಅದರ ವಿಷಯದಲ್ಲಿ ಬರೆದಿರುತ್ತಾರೆ ಇದರಿಂದ ಮನುಷ್ಯ ಜಾತಿ ಮತ್ತು ಪ್ರಾಣಿವರ್ಗಕ್ಕಿರುವ ಅಜಗಜಾಂತರ ವ್ಯತ್ಯಾಸವು ನಮ್ಮ ಗಮನಕ್ಕೆ ಬರುವುದು ಸಂಗೀತವೆಂಬುದು ಹಂದವಾಗಿಯೂ ರಸವತ್ತಾಗಿಯೂ ಮತ್ತು ಇಂಪಾಗಿಯೂ ಸ್ವರಗಳನ್ನು ಹೊಂದಿರುವ ಒಂದು ಕಲೆಯಾಗಿದೆ ಭೂಮಿಯ ಮೇಲೆ ಮನುಷ್ಯನ ಕಿವಿಗೆ ಮಾತ್ರ ಇಂಪಾಗಿರುವ ಧ್ವನಿಗೂ ಮತ್ತು ಅಪಸ್ವರಕ್ಕೂ ಇರುವ ವ್ಯತ್ಯಾಸವನ್ನು ಗುರುತಿಸುವ ಶಕ್ತಿ ಇದೆ ದೈವ ಸ್ವರೂಪದಲ್ಲಿ ಉಂಟಾಗಿರುವ ಮನುಷ್ಯನು ಮಾತ್ರ ಸಂಗೀತ ಕಲೆಯಲ್ಲಿ ಅತ್ಯಾನಂದ ಪಡುತ್ತಾನೆ ಬೈಬಲ್ ಗ್ರಂಥದಲ್ಲಿಯೂ ಸಹ ಎಷ್ಟೋ ಸಂದರ್ಭ ಸಂದರ್ಭಗಳಲ್ಲಿ ನಮ್ಮ ಸೃಷ್ಟಿಕರ್ತನಾದ ದೇವರನ್ನು ಸ್ತೋತ್ರ ಮಾಡುವಾಗ ಅಷ್ಟಗೀತೆಗಳನ್ನು ಆಡ್